ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ರಂಗಸ್ವಾಮಿ ಡೆಸ್ಕ್ನ ನೇರ ಸಂಪರ್ಕದಲ್ಲಿದ್ದಾರೆ. ರಂಗಸ್ವಾಮಿನ ರಾಜ್ಯದಲ್ಲಿ ಮುಂದಿನ ವಿಧಾನಸಭಾ ಚುನಾವಣೆ ಸಮೀಪಿಸ್ತಾ ಇರುವಂತಹ ಹಿನ್ನೆಲೆ ಬಹಳಷ್ಟು ತಯಾರಿ ನಡೀತಾ ಇರುವಂಥದ್ದು, ಅದರಲ್ಲೂ JDS ಹಾಗೂ BJP ಯಾತ್ರೆಗಳನ್ನು ಮಾಡುವ ಮೂಲಕವಾಗಿ ಸಾಕಷ್ಟು ಒಂದು ಯಶಸ್ಸನ್ನು ಕಾಣ್ತಾ ಇರುವಂಥದ್ದು, ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಈ JDS ಹಾಗೂ BJPಯ ಮುಂದೆ ಮಂಕಾದಂತೆ ಕಾಣಿಸ್ತಾ ಇದೆಯಾ? ಯಾಕಂದರೆ ಬಸ್ ಯಾತ್ರೆ ಇನ್ನೂ ಕೂಡ ಆರಂಭವಾಗಿಲ್ಲ, ಹಾಗಾಗಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ಕಾರ್ಯಕರ್ತರಲ್ಲಿ ನಿರುತ್ಸಾಹ ಮೂಡಿದ್ಯಾ ಹೇಗೆ? ಹೌದು ಲಕ್ಷ್ಮಿ, ಈಗ ವಿಧಾನಸಭಾ ಚುನಾವಣೆಗೆ ಒಂದು ಬಿರುಸಿನ ರಾಜಕೀಯ ಚಟುವಟಿಕೆಗಳು ನಡೀತಾ ಇದ್ದಾವೆ. ಅದರಲ್ಲೂ ಪ್ರಮುಖವಾಗಿ JDS ಮತ್ತು BJPನಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಪ್ರಚಾರ ಈಗಾಗಲೇ ಆರಂಭವಾಗಿದೆ ಅಂತಲೇ ಹೇಳ್ಬೋದು. BJP ಈಗ ನಿನ್ನೆ ತಾನೇ ಬಳ್ಳಾರಿಯಲ್ಲಿ ಒಂದು ST ಸಮಾವೇಶವನ್ನು ಮಾಡುವ ಮುಖಾಂತರ ಒಂದು ಮೇಲ್ವರ್ಗದ ಮತಗಳ ಜೊತೆಗೆ ದಲಿತ ಸಮುದಾಯದ ಮತಗಳ ಜೊತೆಗೆ OBCs ಅಂದರೆ ST ಒಂದು OBC ಒಂದು ವರ್ಗಕ್ಕೆ ಬರೋದ್ರಿಂದ ಆ ಸಮುದಾಯದ ಮತಗಳ ಮೇಲೂ ಕೂಡ ಕಂಡಿಟ್ಟಿರೋ ಒಂದು ಸಂದೇಶವನ್ನು ಈಗ BJP ಈಗ ರವಾನೆ ಮಾಡಿದೆ ಅಂತ ಹೇಳ್ಬೋದು. ನಿನ್ನೆ ನಡೆದಂಥ BJPಯ ಒಂದು ST ಸಮಾವೇಶ ಕೂಡ ಒಂದು ದೊಡ್ಡ ಮಟ್ಟದ ಯಶಸ್ಸನ್ನು ಕಂಡಿರುವ ಒಂದು ಹಿನ್ನೆಲೆಯಲ್ಲಿ ಅದು BJP ಏನೇನು ಒಂದು ಮಾಡಲು ಹೊರಟಿದೆ ಅನ್ನೋದು ಕೂಡ ನಿನ್ನೆ ಒಂದು ಸಮಾವೇಶದ ಮುಖಾಂತರ ಸಾಬೀತಾಗಿದೆ ಅಂತಲೇ ಹೇಳ್ಬೋದು. ನಿನ್ನೆ ಮಾತನಾಡಿದಂಥ ಬಹುತೇಕ ನಾಯಕರು ಈಗ SC/ST ಒಂದು ಮೀಸಲಾತಿಯನ್ನು ಹೆಚ್ಚಳ ಮಾಡಿರುವ ವಿಚಾರವನ್ನೇ ಪ್ರಸ್ತಾಪ ಮಾಡುವ ಮುಖಾಂತರ ಇದುವರೆಗೂ ಕೂಡ ಯಾವುದೇ ಸರ್ಕಾರ ಮಾಡದ ಒಂದು ಕಾರ್ಯವನ್ನು ನಾವು ಮಾಡಿದ್ದೀವಿ ಅನ್ನೋ ಒಂದು ಸಂದೇಶವನ್ನು ರವಾನೆ ಮಾಡುವ ಮುಖಾಂತರ OBC ಸಮುದಾಯದ ಮತಗಳನ್ನು ಗಳಿಸೋದಕ್ಕೆ ಈಗ BJP ಈಗ ರಣತಂತ್ರವನ್ನು ಎಣೆಯೋದಕ್ಕೆ ಮುಂದಾಗಿದೆ ಅಂತ ಹೇಳ್ಬೋದು. ಇನ್ನು JDS ಕೂಡ ಈ ಒಂದು ಚುನಾವಣಾ ಪ್ರಚಾರದಲ್ಲಿ ಹಿಂದೆ ಬಿದ್ದಿಲ್ಲ. JDS ಈಗ ತಡವಾಗಿ ಆದರೂ ಕೂಡ ಪಂಚರತ್ನ ಯಾತ್ರೆ ಒಂದು ಮಳೆಯ ಕಾರಣದಿಂದ ರದ್ದಾಗಿತ್ತು, ಅದನ್ನ ಪುನಾರಂಭ ಮಾಡುವ ಮುಖಾಂತರ ಅದರಲ್ಲೂ ಹಳೆ ಮೈಸೂರು ಭಾಗದ ಜಿಲ್ಲೆಗಳ ಜೊತೆಗೆ ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ಅದನ್ನ ವಿಸ್ತರಣೆ ಮಾಡುವ ಮುಖಾಂತರ ಈಗ ಕಾಂಗ್ರೆಸ್ ಮತ್ತು BJPಗೆ ಒಂದು ಸಡ್ಡನ್ನು ಹೊಡೆಯೋದಕ್ಕೆ JDS ಕೂಡ ಈಗ ದೊಡ್ಡ ಮಟ್ಟದ ಒಂದು ಪ್ರಚಾರ ಕಾರ್ಯಕ್ಕೆ ಧುಮುಕಿದೆ ಅಂತ ಹೇಳ್ಬೋದು. ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಪಂಚರತ್ನ ಯಾತ್ರೆಯ ಸಂದರ್ಭದಲ್ಲಿ ಗ್ರಾಮ ವಾಸ್ತವ್ಯಗಳನ್ನು ಮಾಡುವ ಮುಖಾಂತರ ಅವರು 20 ತಿಂಗಳ ಕಾಲ ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಒಂದು ಯಾವ ರೀತಿ ಒಂದು ಗ್ರಾಮ ವಾಸ್ತವ್ಯ ಮಾಡ್ತಿದ್ರು ಆ ಪರಿಕಲ್ಪನೆಯನ್ನು ಮತ್ತೆ ನಾನು ಮುಖ್ಯಮಂತ್ರಿ ಆದ ತರ್ತೀನಿ ಅನ್ನೋ ಒಂದು ಭರವಸೆಯನ್ನು ನೀಡುವ ಮುಖಾಂತರ ಒಂದು ಕೇವಲ ಒಂದು ನಗರ ಪ್ರದೇಶ ಮಾತ್ರವಲ್ಲದೆ ಗ್ರಾಮೀಣ ಪ್ರದೇಶದ ಮತದಾರರನ್ನ ಸೆಳೆಯೋದಕ್ಕೆ ಈಗ ಕುಮಾರಸ್ವಾಮಿ ಅವರು ಹೊರಟಿದ್ದಾರೆ ಅಂತ ಹೇಳ್ಬೋದು. ಯಾಕೋ ಈಗ BJP ಮತ್ತು JDS ಹೋಲಿಕೆ ಮಾಡಿದ್ರೆ ಕಾಂಗ್ರೆಸ್ ಒಂದು ರೀತಿ ಡಲ್ ಆದಂತೆ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಕಾಂಗ್ರೆಸ್ ಪಕ್ಷದಲ್ಲಿ ಆರಂಭದಲ್ಲೂ ನೋಡ್ಬೋದು, ಸಿದ್ದರಾಮಯ್ಯವರ 75ನೇ ಅಮೃತ ಮಹೋತ್ಸವಕ್ಕೆ ರಾಜ್ಯದ ಉದ್ದಗಲಕ್ಕೂ ಜನ ದಾವಣಗೆರೆಗೆ ಬಂದು ಕಾಂಗ್ರೆಸ್ ಪಕ್ಷದ ಒಂದು ಶಕ್ತಿ ಪ್ರದರ್ಶನಕ್ಕೆ ಅದು ವೇದಿಕೆಯಾಗಿ ಇದು ಪರಿಣಮಿಸಿ ಅಂತ ಹೇಳ್ಬೋದು. ಆನಂತರ ಕಾಂಗ್ರೆಸ್ನ ಅಧಿನಾಯಕ ರಾಹುಲ್ ಗಾಂಧಿ ಅವರು ಕೂಡ ರಾಜ್ಯದಲ್ಲಿ ಒಂದು ಭಾರತ್ ಜೋಡೋ ಯಾತ್ರೆಯ ಮುಖಾಂತರ ಸಂಚರಿಸುವ ಮುಖಾಂತರ ಒಂದು ಕಾಂಗ್ರೆಸ್ ಪಕ್ಷದ ಪಾಳ್ಯದಲ್ಲಿ ಒಂದು ದೊಡ್ಡ ಮಟ್ಟದ ಹುರುಪನ್ನು ತಂದು ಕೊಟ್ಟಿದ್ದರು. ಆ ರಾಹುಲ್ ಗಾಂಧಿ ಇಲ್ಲಿ ರಾಜ್ಯದಿಂದ ನಿರ್ಗಮಿಸಿದ ನಂತರವೂ ಕೂಡ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ರಾಜ್ಯದ ಕೆಲ ಜಿಲ್ಲೆಗಳಲ್ಲಿ ಒಂದು ಪ್ರವಾಸವನ್ನು ಕೈಗೊಳ್ತಾ ಬಂದಿದ್ದರು. ಆದರೆ ಯಾಕೋ ಇದ್ದಕ್ಕಿದ್ದಂತೆ ಈಗ ಅವರು ಇಬ್ಬರು ಕೂಡ ಒಂದು ತಟಸ್ಥವಾಗಿ ಇರುವಂತೆ ಕಂಡು ಬರ್ತಾ ಇದೆ. ಒಂದು ಕಾಂಗ್ರೆಸ್ ಪಕ್ಷ BJP ಮತ್ತು JDS ಪರ್ಯಾಯವಾಗಿ ಬಸ್ ಯಾತ್ರೆಯ ಮುಖಾಂತರ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಇಬ್ಬರು ಎರಡು ಪ್ರತ್ಯೇಕ ತಂಡಗಳಲ್ಲಿ ರಾಜ್ಯ ಪ್ರವಾಸ ಮಾಡ್ತಾರೆ ಅಂತ ಕೇಳಿಬಂದಿತ್ತು. ಆದರೆ ಯಾಕೋ ಇನ್ನೂ ಕೂಡ ಬಸ್ ಯಾತ್ರೆ ಆರಂಭ ಆಗಿಲ್ಲ, ಇಬ್ಬರು ಕೂಡ ಯಾಕೋ ಖಾಸಗಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಹೊರತು ಒಂದು ಪಕ್ಷದ ಒಂದು ಪ್ರಚಾರ ಕಾರ್ಯಕ್ಕೆ ಒಂದು ಪಕ್ಷದ ಕಾರ್ಯಕರ್ತ ಉರಿದುಂಬಿಸುವ ಕಾರ್ಯಕ್ಕೆ ಈಗ ಇಬ್ಬರು ನಾಯಕರು ಮುಂದಾಗದಿರೋದು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಒಂದು ರೀತಿ ಮಂಕಾದಂತೆ ಕಂಡು ಬರ್ತಾ ಇದೆ ಅಂತ ಹೇಳ್ಬೋದು. ಇನ್ನು ಈ ಬಸ್ ಯಾತ್ರೆ ಯಾವಾಗ ಆರಂಭ ಆಗುತ್ತೆ ಅಂತ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕಾಯ್ತಾ ಇದ್ರು ಕೂಡ ಈಗ ಇಬ್ಬರು ನಾಯಕರು ಒಂದು ರೀತಿ ಯಾವುದೇ ರೀತಿ ಮುಂಚೂಣಿಗೆ ಬರದೇ ಒಂದು ಹಿನ್ನೆಲೆಯಲ್ಲಿ ಒಂದು ಕಾಂಗ್ರೆಸ್ ಕಾರ್ಯಕರ್ತರಲ್ಲೂ ಕೂಡ ಇದು ನಿರುತ್ಸಾಹಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ BJP JDS ಹೋಲಿಸ್ಕೊಂಡ್ರೆ ಕಾಂಗ್ರೆಸ್ ಪಕ್ಷ ಎಲ್ಲೋ ಒಂದು ರೀತಿ ಡಲ್ ಆದಂತೆ ಕಂಡು ಬರ್ತಾ ಇದೆ. ಒಟ್ಟು ಮುಂದಿನ ದಿನಗಳಲ್ಲಿ ಇದನ್ನು ಸರಿಪಡಿಸ್ಕೊಳ್ಳೋ ನಿಟ್ಟಿನಲ್ಲಿ ಒಂದು ಬಸ್ ಯಾತ್ರೆಯ ಆರಂಭದ ಮುಖಾಂತರ ಕಾಂಗ್ರೆಸ್ ಪಕ್ಷ ಕೂಡ ಚುನಾವಣೆಗೆ ಒಂದು ಪ್ರಚಾರ ಕಾರ್ಯವನ್ನು ಆರಂಭಿಸುವಂತಲೇ ಹೇಳ್ಬೋದು ಲಕ್ಷ್ಮಿ. ಧನ್ಯವಾದ ರಂಗಸ್ವಾಮಿ ನಿಮ್ಮೆಲ್ಲ ಮಾಹಿತಿಗಾಗಿ.